ಸುದ್ದಿಮನೆ ವೀಕ್ಷಕರಿಗೆಲ್ಲ ಸ್ವಾಗತ. ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗಿ ರೋಚಕ ಗೆಲುವಿನ ಬಗ್ಗೆ ಇಂಚಿಂಚು ಮಾಹಿತಿ ತೆರೆದಿಟ್ಟ ವಿರಾಟ್ ಕೊಹ್ಲಿ. ಬ್ಯಾಂಗ್ಳೂರು ವರ್ಸಸ್ ಮುಂಬೈ IPL 2021. ಮುಂಬೈ ಇಂಡಿಯನ್ಸ್ ವಿರುದ್ಧ ನಾವು ಗೆಲುವು ಸಾಧಿಸಿದ ರೀತಿ ತುಂಬಾನೇ ಸಂತಸ ತಂದಿದೆ. RCB ಬ್ಯಾಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಫೀಲ್ಡ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ ಎಂದು ಹೇಳಿದ್ದಾರೆ. ಸತತ 2 ವರ್ಷಗಳಿಂದ ಕಂಗೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೊನೆಗೂ ಗೆಲುವಿನ ಲಯಕ್ಕೆ ಮರಳಿದೆ. IPL 2021 39ನೇ ಪಂದ್ಯದಲ್ಲಿ RCB ತಂಡ ಮುಂಬೈ ಇಂಡಿಯನ್ಸ್ ವಿರುದ್ಧ ಬರೋಬ್ಬರಿ 54 ರನ್ಗಳ ಜಯ ಸಾಧಿಸಿ ಹ್ಯಾಟ್ರಿಕ್ ಸೋಲಿನಿಂದ ಪಾರಾಗಿದೆ. ನಾಯಕ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಹಾಗೂ ಗ್ಲೆನ್ ಮ್ಯಾಕ್ಸ್ವೆಲ್ ಆಲ್ರೌಂಡರ್ ಪ್ರದರ್ಶನ ಒಂದು ಕಡೆಯಾದರೆ, ಹರ್ಷಲ್ ಪಟೇಲ್ ಹ್ಯಾಟ್ರಿಕ್ ಮತ್ತು ಯುಜ್ವೇಂದ್ರ ಚಹಲ್ರವರ ಸ್ಪಿನ್ ಮೋಡಿ ಮತ್ತೊಂದು ಕಡೆ. ಹಾಲಿ ಚಾಂಪಿಯನ್ನರನ್ನು ಕೇವಲ 111 ರನ್ಗೆ ಆಲ್ಔಟ್ ಮಾಡಿ ಬೆಂಗಳೂರು ತಂಡ ಪರಾಕ್ರಮ ಮೆರೆಯಿತು. ಅಲ್ಲದೆ IPL ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಮುಂಬೈ ಇಂಡಿಯನ್ಸ್ ತಂಡವನ್ನು RCB ಆಲ್ಔಟ್ ಮಾಡಿತ್ತು. ಪಂದ್ಯ ಮುಗಿದ ಬಳಿಕ ನಾಯಕ ವಿರಾಟ್ ಕೊಹ್ಲಿ ತಂಡದ ಪ್ರದರ್ಶನ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ನಾವು ಗೆಲುವು ಸಾಧಿಸಿದ ರೀತಿ ಬಗ್ಗೆ ತುಂಬಾನೇ ಸಂತಸ ತಂದಿದೆ ಎಂದಿರುವ ಕೊಹ್ಲಿ, ನಾವು ಬ್ಯಾಟ್ ಮಾಡಿದ್ದಕ್ಕಿಂತ ಚೆನ್ನಾಗಿ ಫೀಲ್ಡ್ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ್ದೇವೆ ಎಂದು ಹೇಳಿದ್ದಾರೆ. ಪಂದ್ಯ ಆರಂಭವಾದ 2ನೇ ಓವರ್ನಲ್ಲೇ ದೇವದತ್ ಪಡೀಕಲ್ ವಿಕೆಟ್ ಕಳೆದುಕೊಂಡಿದ್ದು ಕಷ್ಟವಾಯಿತು. ಜಸ್ಪ್ರೀತ್ ಬೌಲಿಂಗ್ ಅನ್ನು ಕಂಡು ಈ ಪಂದ್ಯ ಅವರ ಕಡೆ ವಾಲುವುದು ಖಚಿತ ಎಂದು ಅಂದುಕೊಂಡೆ. ಆದರೆ KS ಭರತ್ ನನ್ನ ಮೇಲಿನ ಭಾರವನ್ನು ತಗ್ಗಿಸಿದರು. ಗ್ಲೆನ್ ಮ್ಯಾಕ್ಸ್ವೆಲ್ ಆಟವಂತೂ ಅದ್ಭುತವಾಗಿತ್ತು.